एक्सक्यूज मी सर, क्या है? सर मेरा इंक्रीमेंट अभी नहीं, बाद में आना। थैंक यू सर, थैंक यू सर, मेरा इंक्रीमेंट। जाके अपना काम करो। थैंक यू सर। एक्सक्यूज मी सर। यस सर, मेरा इंक्रीमेंट। मैंने कहा ना ये नहीं हो सकता है। थैंक यू सर। रुको, वो तुम्हारे हाथ में क्या है? ये आपके लिए सर, आपके लिए, ले लीजिए सर। मेरा इंक्रीमेंट। समझो, हो गया। थैंक यू सर, थैंक यू सर, थैंक यू सर, सर थैंक यू सर, थैंक यू। काजू, द नट दैट गेट्स यू अहेड एवरी टाइम। ಸುಪ್ರೀಂ ಸೂರ್ಯ ರಿಫೈನ್ಡ್ ಅಂಡ್ ಕುಕಿಂಗ್ ಆಯಿಲ್, ಅದರ ಜೊತೆಗೆ ಕರ್ನಾಟಕ ಕ್ಯಾಶ್ಯೂ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಅರ್ಪಿಸುವಂತಹ ಅಟಿಲ್ದ ಗಮ್ಮತ್ ಸೆಲೆಬ್ರಿಟಿ ಕುಕರಿ ಶೋಗೆ ಬ್ರೇಕ್ ನಂತರ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಪ್ರಮೋದ್ ಆಳೋರ ಜೊತೆಗೆ ಒಂದು ಚಾಕೊಲೇಟ್ ರೋಲ್ ಅನ್ನ ಮಾಡೋದ್ರಲ್ಲಿ ನಾವು ಬ್ಯುಸಿ ಆಗಿದ್ವಿ. ಅದ್ರ ಜೊತೆಗೆ ಅವ್ರ ಜೊತೆ ಮಾತುಕತೆ ಕೂಡ ನಡೀತಾ ಇತ್ತು. ಈಗಾಗಲೇ ಫ್ರಿಡ್ಜ್ ಅಲ್ಲಿ ಅದನ್ನ ಇಟ್ಟಿದ್ದೀವಿ. ಸೊ 20 minutes ಆಗ್ತಾ ಆಗ್ತಾ ಬಂದಿದೆ. ಸೊ ಅದನ್ನ ಹೊರಗೆ ತೆಗೆದು ಸವಿಯುವಂತಹ ಸಮಯ. ನೋಡೋಣ ಯಾವ ರೀತಿ ಅದು ಮೂಡಿ ಬಂದಿದೆ ಅಂತ. ನಮ್ಮ ಫ್ರೀಸರ್ ಅಲ್ಲಿ ಇಟ್ಟು ಗಟ್ಟಿ ಹಂತಕ್ಕೆ ಬಂದಿದೆ. ಸೊ ಇದನ್ನ ಗಟ್ಟಿ ಆದ್ಮೇಲೆ ಇದನ್ನ ಕಟ್ ಮಾಡಬೇಕಾಗಿದೆ ಅಂತ ಹೇಳಿದ್ರಿ. ಶೇಪ್ ಅಲ್ಲಿ ಕಟ್ ಮಾಡಿದ್ರೆ ಹೊರಗಡೆ ಲೇಯರ್ ಗಟ್ಟಿ ಆಗುತ್ತೆ, ಒಳಗಡೆ ಲೇಯರ್ ಹಾಗೆ ಹಾಗೆ ಇರುತ್ತೆ, ಹೊರಗಿದ್ದು ಲೇಯರ್ ಗಟ್ಟಿ ಆಗುತ್ತೆ. ಓಕೆ, ಆನಂತರ ಯುವರ್ ಚಾಕ್ಲೇಟ್ ರೋಲ್ ಇಸ್ ರೆಡಿ. ಸರಿ, ಹಾಗಾದ್ರೆ ಈ ಚಾಕ್ಲೇಟ್ ರೋಲ್ ರೆಡಿ ಆಗಿದೆ, ತಿನ್ನೋದಕ್ಕೆ ಕಾಯ್ತಾ ಇದೆ. ಅಂದ್ರೆ ನಾನ್ ಕಾಯ್ತಾ ಇದ್ದೀನಿ, ಅದು ಕೂಡ ವೇಟ್ ಮಾಡ್ತಾ ಇದೆ. ತಿನ್ಬೇಕಾ ಸರ್? ಡೆಫಿನೆಟ್ಲಿ. ಓಕೆ ಸರಿ, ಬಹಳಷ್ಟು ಶ್ರಮ ಪಟ್ಟು ಇಷ್ಟು ಹೊತ್ತು ನಾವು ಇದನ್ನೆಲ್ಲ ಮಾಡಿ ಈಗ ಸದ್ಯಕ್ಕೆ ಈ ಚಾಕ್ಲೇಟ್ ರೋಲ್ನ ನಾನು ತಿಂತಾ ಇದ್ದೀನಿ. ಸೂಪರ್ ಆಗಿದೆ. ಆ ಒಂದು ಬಿಸ್ಕೆಟ್ ಆಗಿರ್ಬೋದು, ಅದರೊಳಗಡೆ ಹಾಕಿರುವಂತಹ ಮಕ್ಕನ್ ಬೆಣ್ಣೆ ಆಗಿರ್ಬೋದು, ಶುಗರ್, ಅದು ಅದೇ ರೀತಿ ಶುಗರ್ನ ಒಂದು ಕ್ರಮ್ಸ್ ಕೂಡ ಬಾಯ್ ಸಿಗ್ತಾ ಇದೆ. ಸೊ ತುಂಬ ಖುಷಿ ಆಗುತ್ತೆ ಸರ್, ಡ್ಯಾನ್ಸಲ್ಲಿ ಬ್ಯುಸಿ ಇದ್ದರೂ ಕೂಡ ಇಂಥ ಸ್ಪೆಷಲ್ ಡಿಶನ್ನು ನಮಗೋಸ್ಕರ ನೀವು ತಯಾರು ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆದರೆ ಅದಕ್ಕಿಂತ ಮುಂಚೆ ಪ್ರಮೋದ್ ಆಳ್ವ ಅವರ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ದೀವಿ. ಪ್ರಮೋದ್ ಆಳ್ವ ಅವರು ಪ್ರಮೋದ್ ಆಳ್ವ ಆಗಬೇಕಂತಂದ್ರೆ ಅದಕ್ಕೆ ಕಾರಣ ನಿಮ್ಮ ತಂದೆ ತಾಯಿ, ನಿಮ್ಮ ಫ್ಯಾಮಿಲಿ. ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಕೂಡ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಬಿಡಿ. ನನ್ನ ತಂದೆ ಹೆಸರು ಸೀತರಾಮಾಳು ಅಂತೇಳಿ, ತಾಯಿಯ ಹೆಸರು ಪುಷ್ಪ ಆಳ್ವ ಅಂತೇಳಿ. ಓಕೆ, ನಿಮಗೆ ಅಣ್ಣ ತಮ್ಮ ತಂಗಿ? ತಮ್ಮ ಪ್ರವೀಣ್ ಆಳ್ವ, ಮತ್ತೆ ತಂಗಿ ಇದ್ದಾಳೆ ಪ್ರೀತಿ ಆಳ್ವ ಅಂತ. ಓಕೆ, ಅದ್ರ ಜೊತೆಗೆ ಒಂದು ಪ್ರಖ್ಯಾತ ಯಕ್ಷಗಾನ ಕಲಾವಿದರು ಕೂಡ ನಿಮಗೆ ಸಂಬಂಧಿಕರು ಅಂತ ತಿಳ್ಕೊಂಡಿದ್ದೀವಿ, ಅದರ ಬಗ್ಗೆ ಕೂಡ ಸ್ವಲ್ಪ ತಿಳಿಸಿ. ಕರ್ನೂರು ಕೊರಗಪ್ಪರೈ, ಆಲ್ಮೋಸ್ಟ್ ಹೆಚ್ಚಿನ ಯಕ್ಷಗಾನ ಆರ್ಟಿಸ್ಟ್ನವರು ಕೇಳಿರ್ತಾರೆ ಈ ಹೆಸರನ್ನ. ಸೊ ನನ್ನ ಅಜ್ಜ ಅಂತ ಹೇಳಲಿಕ್ಕೆ ನಾನು ತುಂಬಾನೇ ಹೆಮ್ಮೆ ಪಡ್ತಾ ಇದ್ದೆ. ಸೊ ಅಲ್ಲಿಂದ ಅದು ತಲೆ ತಲಾಂತರದಿಂದ ಬಂದಿರುವಂತದ್ದು, ಈಗ ಸದ್ಯಕ್ಕೆ ನೀವು ಅದನ್ನ ಆ ಲೆಗಸಿಯನ್ನ ನೀವು ತಗೊಂಡು ಹೋಗ್ತಾ ಇದ್ದೀರಾ. ಸೊ ಚಾಕೊಲೇಟ್ ರೋಲ್ ಮಾಡುವಂತಹ ವಿಧಾನವನ್ನ ನೀವೆಲ್ಲ ನೋಡಿದ್ದೀರಾ. ಖಂಡಿತವಾಗ್ಲೂ ಮನೆಯಲ್ಲಿ ಪುರ್ಸೋತಿದ್ದಾಗ ಇಂತಹ ಐಟಮ್ಗಳು ಹತ್ರ ಸಿಕ್ಕಿದಾಗ ಏನು ತಿನ್ನೋಕ್ಕಿಲ್ಲ ಇಲ್ಲಿ, ನಾವು ಯಾವಾಗ ಎಷ್ಟು ಕಷ್ಟಪಟ್ಟು ಯಾವಾಗ ಮಾಡೋದು ಅಂತ ಯೋಚನೆ ಮಾಡಬೇಡಿ. ಇದೆಲ್ಲವೂ ಕೂಡ ಸಿಂಪಲ್ ಆಗಿ ಪ್ರಿಪೇರ್ ಮಾಡುವಂಥದ್ದು, ಆದರೆ ತಿನ್ನೋದಕ್ಕೆ ತುಂಬಾ ಸ್ಪೆಷಲ್ ಆಗಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಆಳ್ವ ಅವರೇ, ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಅಡುಗೆಯನ್ನು ಮಾಡಿಕೊಟ್ಟಿದ್ದೀರಾ. ಚಾಕ್ಲೇಟ್ ರೋಲ್ಸ್ ಬೇಕಾಗುವ ಸಾಮಗ್ರಿಗಳು: ಬಿಸ್ಕೆಟ್ 2 packets, ಕಾಫಿ ಪೌಡರ್ 3 ಚಮಚ, ಸಕ್ಕರೆ 1 cup, ಬೆಣ್ಣೆ 2 ಚಮಚ, ಕೋಕೋ ಪೌಡರ್ 2 ಚಮಚ. ಮಾಡುವ ವಿಧಾನ: ಒಂದು ಪ್ಯಾನ್ನಲ್ಲಿ 1 glass ನೀರು ಹಾಕಿ 2 ಚಮಚ ಕಾಫಿ ಪೌಡರ್ ಹಾಕಿ ಡಿಕಾಕ್ಷನ್ನ ತಯಾರಿಸಬೇಕು. ನಂತರ ಬಿಸಿ ಬಿಸಿ ಡಿಕಾಕ್ಷನ್ನಲ್ಲಿ ಹುಡಿ ಮಾಡಿದ ಬಿಸ್ಕೆಟನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ 2 ಚಮಚ ಕೋಕೋ ಪೌಡರ್ ಸೇರಿಸಿ ಸರಿಯಾಗಿ ಚಪಾತಿನ ಹಿಟ್ಟಿನ ಥರ ಲಟ್ಟಿಸಿ ಒಂದು ಬೌಲ್ನಲ್ಲಿ 1 ಚಮಚ ಬೆಣ್ಣೆ, 1 ಚಮಚ ಸಕ್ಕರೆ ಮಿಕ್ಸ್ ಮಾಡಿ ಬಿಸ್ಕೆಟ್ ಚಪಾತಿ ಮೇಲೆ ಸರಿಯಾಗಿ ಹಾಕಿ ಅದನ್ನು ರೋಲ್ ಮಾಡಬೇಕು. ಈ ರೋಲನ್ನು ಡೀಪ್ ಫ್ರೀಸರ್ನಲ್ಲಿ 30 ನಿಮಿಷ ಕಾಲ ಇಡಬೇಕು. ಈಗ ಚಾಕ್ಲೇಟ್ ರೋಲ್ ತಿನ್ನಲು ರೆಡಿ.
ಅತಿಲ್ದ ಗಮ್ಮತ್. ಅಟಿಲ್ದ ಗಮ್ಮತ್ ಬಂದ ನಂತರ ಗಮ್ಮತ್ತೆಲ್ಲ ಆದಮೇಲೆ ನಾವು ನಿಮ್ಮನ್ನು ಮನೆಗೆ ಗಮ್ಮತ್ತಲ್ಲೇ ಕಳಿಸ್ಕೊಡ್ತೀವಿ. ಬನ್ನಿ, ನಮ್ಮ ಸ್ಪಾನ್ಸರ್ಸ್ ಕಡೆಯಿಂದ ನಿಮಗೊಂದು ಪ್ರೀತಿಯ ಉಡುಗೊರೆಯನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕ ಕ್ಯಾಶು ಮ್ಯಾನುಫ್ಯಾಕ್ಚರ್ಸ್ ಅಸೋಸಿಯೇಷನ್ ಅವರ ಕಡೆಯಿಂದ ಈ ಒಂದು ಪ್ರೀತಿಯ ಉಡುಗೊರೆ. ಥ್ಯಾಂಕ್ ಯು. ಅದರ ಜೊತೆಗೆ ಸುಪ್ರೀಂ ಸೂರ್ಯ ರಿಫೈನ್ಡ್ ಅಂಡ್ ಕುಕಿಂಗ್ ಆಯಿಲ್ ಕಡೆಯಿಂದ ಇದು. ಇನ್ನು ಮುಂದಕ್ಕೆ ಮನೆಯಲ್ಲಿ ನೀವಾಗಲಿ ನಿಮ್ಮ ಫ್ಯಾಮಿಲಿ ಅವರು ಯಾರೇ ಅಡುಗೆ ಮಾಡಿದ್ರು ಕೂಡ ಇದನ್ನು ಉಪಯೋಗಿಸಿ ಅಡುಗೆಯನ್ನು ಮಾಡಿ. ಹಾಗೆ ನಮ್ಮ ಕಾರ್ಯಕ್ರಮದ ಪ್ರೊಡಕ್ಷನ್ ಯೂನಿಟ್, ಪ್ರೊಡಕ್ಷನ್ ಕಂಪನಿ ಬಿಂಬ ಈವೆಂಟ್ಸ್ ಅವರ ಕಡೆಯಿಂದ ಕೂಡ ನಿಮಗೆ ಇನ್ನು ಮುಂದಕ್ಕೆ ಕುಟ್ಟಿ ಕುಟ್ಟಿ ಪುಡಿ ಮಾಡೋದಕ್ಕೆ ನಮ್ಮ ಕಡೆಯಿಂದ ಒಂದು ಗಿಫ್ಟನ್ನು ಕೊಡ್ತಾ ಇದ್ದೀವಿ. ಸೊ ಪ್ರಮೋದ್ ಆಳ್ವ ಅವರಿಗೆ ಖುಷಿ ಆಗುವಷ್ಟು ಉಡುಗೊರೆಯನ್ನು ನಾವು ಕೊಟ್ಟಿದ್ದೀವಿ. ನೀವು ಬಂದು ನಮ್ಮ ಮನಸ್ಸಿಗೂ ಕೂಡ ಖುಷಿಯಾಗಿದೆ. ಸೊ ಹಾಗಾದರೆ ವೀಕ್ಷಕರೇ, ಅಟಿಲ್ದ ಗಮ್ಮತ್ ಕಾರ್ಯಕ್ರಮದಲ್ಲಿ ಇವತ್ತು ನೀವು ಒಂದು ಅಡುಗೆಯನ್ನು ನೋಡಿದ್ದೀರಾ. ಸೆಲೆಬ್ರಿಟಿ ಯಾರು ಅಂತ ಕೇಳಿದ್ದೀರಾ, ಅವ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸೆಲೆಬ್ರಿಟಿ ಜೊತೆ ನಾನು ಬರ್ತೀನಿ. ಅವರು ಕೂಡ ವಿಶೇಷವಾದ ಅಡುಗೆಯನ್ನು ಮಾಡ್ತಾರೆ. ಅಲ್ಲಿವರೆಗೂ ಇಲ್ಲಿ ತನಕ ಕಲಿಸಿರುವಂಥ ಅಡುಗೆಯನ್ನು ಮತ್ತೆ ಮತ್ತೆ ಮಾಡಿ ತಿಂತಾ ಇರಿ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅಟಿಲ್ದ ಗಮ್ಮತ್. ಅಟಿಲ್ದ ಗಮ್ಮತ್.